ವಿಶೇಷವಾಗಿ ಇವತ್ತಿನ ಮಂತ್ರ ನಮಗೆ ಮನೋ ಅಭಿಮಾನಿ ದೇವತೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಹಾಗೆ ಮನಸ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಹಾಗೆ ಅದರ ಜೊತೆಗೆ ಮನಸ್ಸು ಯಾವಾಗ ಕಣ್ಣಲ್ಲಿ ನೋಡಿದ್ರೆ ಮನಸ್ಸು ಬರುತ್ತಲ್ವಾ, ಆ ಕಣ್ಣಿಗೆ ಸಂಬಂಧಪಟ್ಟ ತೊಂದರೆಗಳು ಏನಿದೆ ಅದನ್ನು ಉಪಶಮನ ಮಾಡಿರ್ತಕ್ಕಂಥದ್ದು. ಯಾವ ರೀತಿ ಉಪಶಮನ ಮಾಡ್ತಕ್ಕಂಥದ್ದು, ವಿಶೇಷವಾಗಿ ಕಣ್ಣು. ನಮಗೆ ಬಲಗಣ್ಣು ಅಂತಕ್ಕಂಥದ್ದು ಮತ್ತು ಎಡಗಣ್ಣು ಅಂತಕ್ಕಂಥದ್ದು. ಬಲಗಣ್ಣು ಚಂದ್ರನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಗಂಡಸರಿಗೆ, ಎಡಗಣ್ಣು ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂತ ಹೇಳ್ತೇವೆ. ಹಾಗಾದರೆ ಕಣ್ಣು ಇದ್ರೆ ಸಾಲದು, ಕಣ್ಣು ನೋಡಲಿಕ್ಕೆ ಕಣ್ಣಿನ ಅಭಿಮಾನಿ ದೇವತೆ ಒಳಗಡೆ ಇರಬೇಕು. ಆ ಕಣ್ಣಿನ ಅಭಿಮಾನಿ ದೇವತೆ ಒಳಗಡೆ ಇದ್ದರೆ ಮಾತ್ರ ನಮಗೆ ಕಣ್ಣು ದೂರದ ನೋಟ, ಹತ್ತಿರದ ನೋಟ ಎಲ್ಲವೂ ಚೆನ್ನಾಗಿ ಕಾಣುತ್ತೆ. ವಯೋ ಸಂಬಂಧಪಟ್ಟಂತೆ 50 ವರ್ಷ 60 ವರ್ಷ ಆದಮೇಲೆ ಆ ದೃಷ್ಟಿ ಕಮ್ಮಿ ಆಗ್ತಾ ಹೋಗುತ್ತೆ, ಅದು ಏನು ಮಾಡೋಕ್ಕೆ ಬರೋದಿಲ್ಲ. ಅದರ ಜೊತೆಗೆ ಸಣ್ಣ ಮಕ್ಕಳು, ಪುಟ್ಟ ಪುಟ್ಟ ಮಕ್ಕಳಿಗೂ ಆಯ್ತಾ ಅಂಧತ್ವ ಬಂದ್ಬಿಡುತ್ತೆ, ಕಣ್ಣು ಸರಿಯಾಗಿ ಕಾಣ್ತಿರೋದಿಲ್ಲ ಅಲ್ವಾ. ಸೊ ಅದೊಂದು ಪ್ರಾಬ್ಲಮ್ ಇರುತ್ತೆ. ಎರಡನೇದು ಆಗಾಗ ಕಣ್ಣುಗಳು ಮಂಜಾಗುವಂಥದ್ದು, ಆಯ್ತಾ. ಯಾಕಂದರೆ ಕಣ್ಣಿನೊಳಗಡೆ ನೀರಿರಬೇಕು, ಆ ನೀರಿಗೆ ಸಂಬಂಧಪಟ್ಟ ಗ್ರಹವೇ ಚಂದ್ರ ಅಂತ ಹೇಳ್ತೀವಿ ಅಲ್ವಾ. ಸಾಮಾನ್ಯ ನೋಡಿರ್ಬೋದು ಹುಣ್ಣಿಮೆನಲ್ಲಿ ಸಮುದ್ರಗಳು ಅಥವಾ ಉಬ್ಬರಗಳನ್ನು, ಏರು ಉಬ್ಬರಗಳನ್ನು ನೀವು ನೋಡ್ತೀರ ಅಲ್ವಾ. ಚಂದ್ರ ಬಂದಾಗ ಹುಣ್ಣಿಮೆ ದಿನ ಉಬ್ಬುತ್ತೆ ಅಲ್ವಾ. ಹಾಗಾಗಿ ಅದರ ಕಾರಣ ಏನು, ಆಕರ್ಷಣೆ ಚೆನ್ನಾಗಿರುತ್ತೆ ಅಂತ ಅರ್ಥ ಅಲ್ವಾ. ಸೊ ಅಲ್ಲಿ ವಿಶೇಷವಾಗಿ ನಮ್ಮ ದೇಹವೂ ಅಷ್ಟೇ, ಬ್ರಹ್ಮಾಂಡದಲ್ಲಿ ಪ್ರತಿಯೊಂದು ಹಣ್ಣು ಪ್ರಾಣಿ ಪಕ್ಷಿಗಳೆಲ್ಲವೂ ಬ್ರಹ್ಮಾಂಡ ಇದ್ದಾಗೆ. ಹಾಗಾಗಿ ಅಂಡಾಂಡ ಬ್ರಹ್ಮಾಂಡ ಅಂತ ಹೇಳ್ತಕ್ಕಂಥದ್ದು, ಒಳಗಡೆ ಬ್ರಹ್ಮಾಂಡನೂ ಇದೆ ಹೊರಗಡೆ ಬ್ರಹ್ಮಾಂಡನೂ ಇದೆ. ಸೊ ಹಾಗಾಗಿ ಆ ಚಂದ್ರ ಮನೋ ಅಭಿಮಾನಿ ದೇವತೆ ಆಗಿರ್ತಕ್ಕಂಥವನು, ಮನಸ್ಸು ನಮಗೆ ಬೇಕು ಅಂತ ಅನ್ಸದೆ ಕಣ್ಣಿಂದ ಅಲ್ವಾ. ಆ ಕಣ್ಣು ದೂರದೃಷ್ಟಿ ಆಗಿರ್ಬೋದು, ಹತ್ರ ದೃಷ್ಟಿ ಆಗಿರ್ಬೋದು, ಮಂಜು ಆಗಿರ್ಬೋದು, ಕಣ್ಣಿನ ನೆವೆ ಆಗಿರ್ಬೋದು, ಕಣ್ಣಲ್ಲಿ ಬಾಧಿಸ್ತಕ್ಕಂಥ ತೊಂದರೆಗಳಾಗಿರ್ಬೋದು. ಕೆಲವ್ರಿಗೆ ಯಾವಾಗಲೂ ನೆವೆ ಆಗ್ತಿರ್ತಕ್ಕಂಥದ್ದು, ಕೆಲವರಿಗೆ ಕಣ್ಣಲ್ಲಿ ನೀರು ಬರ್ತಾ ಇರ್ತಕ್ಕಂಥದ್ದು, ಕೆಲವರಿಗೆ ಕಣ್ಣು ಹುರಿ ಆಗ್ತಕ್ಕಂಥದ್ದು, ಕೆಲವರಿಗೆ ದೂರದೃಷ್ಟಿ ಇರೋದಿಲ್ಲ, ಕೆಲವ್ರಿಗೆ ಹತ್ರದೃಷ್ಟಿ ಇರೋದಿಲ್ಲ. ಸೊ ಇಷ್ಟೆಲ್ಲ ದೊಡ್ಡ ಸಮಸ್ಯೆಗಳೇ ಇದೆ, ಪಟ್ಟಿನೇ ದೊಡ್ಡ ಪಟ್ಟಿನೇ ಇದೆ ಅಲ್ವಾ. ಈ ಎಲ್ಲ ಪಟ್ಟಿಗಳಿಗೂ ನಾವು ಎಷ್ಟೋ ಡಾಕ್ಟರ್ಸ್ ತೋರಿಸೂ ಸಹ ಅದು ಕಮ್ಮಿ ಆಗೋದಿಲ್ಲ. ಕಮ್ಮಿ ಯಾಕೆ ಆಗೋದಿಲ್ಲ ಅಂದರೆ ಹೊರಭಾಗದಲ್ಲಿ ಕಮ್ಮಿ ಆಗುತ್ತೆ, ನೀವು ಮೆಡಿಸಿನ್ ತೊಗೊಂಡ್ರೆ ಕಮ್ಮಿ ಆಗುತ್ತೆ, ಒಳಗಡೆ ಕಮ್ಮಿ ಆಗಬೇಕಲ್ವಾ ಅದು. ಹಾಗಾಗಿ ನಾವು ಬಾಯಲ್ಲಿ ಹಾಕೊಂಡಿದ್ದೆಲ್ಲ ಜೀರ್ಣ ಆಗೋದಿಲ್ಲ, ಜೀರ್ಣ ಆಗಬೇಕಾದ್ರೆ ಒಳಗಡೆ ಹೋಗಿ ಪ್ರಾಣ ಅಪಾನ ಗಾನ ಸಮ ಸಪ್ರಾಣ ಅಂತಕ್ಕಂಥ ಪಂಚ ಪ್ರಾಣಗಳು ಅದರದೇ ಆದ ಕೆಲಸಗಳು ಮಾಡಬೇಕು. ಆ ಮಾಡಿದಾಗ ಮಾತ್ರನೇ ಅದು ಆ ತಕ್ಕಂತೆ ಎಲ್ಲವೂ ಜೀರ್ಣ ಆಗ್ತಕ್ಕಂಥದ್ದು, ಬೇಕಾದ ಅಂಶಗಳು ನಮ್ಮ ದೇಹಕ್ಕೆ ಬರತಕ್ಕಂಥದ್ದು. ಹಾಗೆ ಕಣ್ಣಿನ ಒಳಗಡೆ ಇರ್ತಕ್ಕಂಥ ಚಂದ್ರ ನಿಮ್ಮ ಅವನ ಅನುಗ್ರಹದಿಂದ ನಿಮ್ಮ ಕಣ್ಣಲ್ಲಿ ಇರ್ತಕ್ಕಂಥ ತೊಂದರೆಗಳನ್ನು ನಿವಾರಣೆ ಅವನೇ ಮಾಡಬೇಕು. ಅವನು ಮಾಡಿದರೆ ಮಾತ್ರ ನಮಗೆ ಆಯ್ತಾ ಎಲ್ಲ ದುಷ್ಟಿದೋಷಗಳು ನಿವಾರಣೆ ಆಗುತ್ತೆ. ಸೊ ಈ ಮಂತ್ರ ಹೇಳಿದ ತಕ್ಷಣವೇ ನಿವಾರಣೆ ಆಗ್ಬಿಡುತ್ತೆ ಅಂತ ಎಲ್ಲರಿಗೂ ಸಂಶಯ ಪಡ್ಬೋದು. ಸಾಮಾನ್ಯವಾಗಿ ಏನು ಒಂದು ಮಂತ್ರ, ಚಿಕ್ಕದಾಗ ಒಂದು ಮಂತ್ರ ಹೇಳ್ತಾರೆ, ಆದರೆ ಹೇಳಿದ ತಕ್ಷಣ ಸರಿ ಹೋಗ್ಬಿಡುತ್ತಾ ಅಂತೇಳಿ ಅದಕ್ಕೊಂದು ಸಣ್ಣ ಕತೆ ಹೇಳ್ಬೋದು. ಏನಪ್ಪ ಅಂದರೆ ನೀವೆಲ್ಲರಿಗೂ ಗೊತ್ತಿರೋ ಹಾಗೆ ಕೈವಾರ ತಾತಯ್ಯ ನಿಮಗೆಲ್ಲರಿಗೂ ಗೊತ್ತು. ಅವರು ಓಂ ನಮೋ ನಾರಾಯಣಾಯ ನಮಃ ಅಂತ ಹೇಳಕ್ ಬರ್ತಿರಲ್ಲ ಅವರಿಗೆ, ಓಂ ನಾರಾಯಣಾಯ ನಮಃ ನಾರಾಯಣಾಯ ನಮಃ ಅನ್ನೋರಂತೆ. ಸೊ ಹಾಗಾಗಿ ಅವರ ಗುರುಗಳು ಒಂದು ಬೆಂಚಿಕಲ್ನ ತೆಗೆದು ಬಾಯಿಂದಲ್ಲಿ ಇಟ್ಟಿಡಿದ್ರಂತೆ, ನೀನು ಇದನ್ನ ನಾರಾಯಣಾಯ ನಮಃ ಅಂತ ಹೇಳ್ತಾನೆ ಇರು, ಯಾವತ್ತು ಕೆಲಸಕ್ಕೆ ಆಗುತ್ತೋ ನಿನಗೆ ಆ ಮಂತ್ರ ಬರುತ್ತೆ ಅಂತ ಹೇಳಿ. ಅವರು ಬಹಳ ವರ್ಷ ಅದನ್ನು ಬಾಯಿನಲ್ಲಿ ಇಟ್ಕೊಂಡು ಓಂ ನಾರಾಯಣಾಯ ನಮಃ ಅಂತ ಹೇಳಿ ಹೇಳಿ ಕೊನೆಗೆ ನಾರಾಯಣ ನಮಃ ಅಂತ ಬಂದು ಆ ಕೆಲಸಕ್ಕೆ ಆಯ್ತಂತೆ. ಹಾಗಾದ್ರೆ ಎಷ್ಟು ಅದ್ಭುತ ಅಲ್ವಾ, ಆ ಮಂತ್ರದಲ್ಲಿ ಶಕ್ತಿ ಇದೆ ಅಂತಕ್ಕಂಥದ್ದು. ಸೊ ಹಾಗಾಗಿ ನಂಬಿಕೆಯಿಂದ ಮಾಡಿದ್ರೆ ಮಂತ್ರ, ನಂಬಿಕೆಯಿಂದ ತಗೊಂಡ್ರೆ ಔಷಧಿ, ಎರಡಕ್ಕೂ ಅಷ್ಟೇ. ಔಷಧಿ ತಗೋಬೇಕು ನಂಬಿಕೆಯಿಂದ ಮಾಡಬೇಕು. ಸೊ ಮಂತ್ರ ಹೇಳಬೇಕಾದ್ರು ನಂಬಿಕೆಯಿಂದ ಮಂತ್ರವನ್ನು ಪಠನೆ ಜಪ ಅಥವಾ ಪಾರಾಯಣ ಮಾಡಬೇಕಂತೆ. ಸೊ ಅದೇ ವಿಶೇಷ. ಸೊ ಹಾಗಾಗಿ ಇವತ್ತು ನಿಮ್ಮ ದೃಷ್ಟಿದೋಷಕ್ಕೆ ವಿಶೇಷವಾಗಿರ್ತಕ್ಕಂಥ ಚಂದ್ರನಿಗೆ ಸಂಬಂಧಪಟ್ಟಂಥ ಮಂತ್ರ. ಇಲ್ಲಿ ಚಂದ್ರ ಅಂದಾಗ ಒಂದು ಚಂದ್ರ ಗ್ರಹ, ಅದಕ್ಕೆ ಅಧಿದೇವತೆ ಬಂದು ವಿಶೇಷವಾಗಿ ದುರ್ಗೆ ಪಾರ್ವತಿ, ಮತ್ತು ವಿಶೇಷವಾಗಿ ಜಗನ್ನಾಥನಾಗಿರ್ತಕ್ಕಂಥ ಈಶ್ವರ. ಮೂರು ಮಂತ್ರಗಳನ್ನು ಹೇಳ್ಕೋಬೇಕು. ಮೂರರ ಸಂಯೋಗವೇ ನಮಗೆ ಆಧ್ಯಾತ್ಮಿಕ, ಆದಿದೈವಿಕ, ಆದಿ ಭೌತಿಕ ಅಂತಕ್ಕಂಥ ತಾಪತ್ರೆ ನಿವಾರಣೆ ಆಗ್ತಕ್ಕಂಥದ್ದು. ಸೊ ಹಾಗಾಗಿ ಮೊದಲು ವಿಶೇಷವಾಗಿ ಜಗನ್ಮಾತೆಯ ಒಂದು ಮಂತ್ರವನ್ನು ಪಠನೆ ಮಾಡೋಣ. ಆ ಮಂತ್ರ ಹೀಗಿದೆ, ಓಂ ರುದ್ರಾಣಿ ನಮಃ. ರುದ್ರ ಜಗನ್ಮಾತೆ, ರುದ್ರ ಈಶ್ವರ ಅಲ್ವಾ, ರುದ್ರಾಣಿ ಅವಳು ಅಲ್ವಾ. ಹಾಗಾಗಿ ಓಂ ರುದ್ರಾಣ್ಯೈ ನಮಃ ಅಂತಕ್ಕಂಥ ಮಂತ್ರವನ್ನು ವಿಶೇಷವಾಗಿ ಒಂದು 28 ಅಥವಾ 48 ಬಾರಿ ಹೇಳ್ಕೊಳ್ಳುವಂಥದ್ದು. ಒಂದು ಜಗನ್ಮಾತೆ ಮಂತ್ರ ಆಯಿತು, ಹಾಗಾಗಿ ಈಶ್ವರನ ಮಂತ್ರ ಹೇಳ್ಕೋಬೇಕಲ್ವಾ. ಶಿವ ಶಕ್ತಿ ಇದ್ದರೆ ಶಿವ ಅಂತೆ, ಇಲ್ಲಾಂದರೆ ಶವ ಅಂತೆ. ಸೊ ಹಾಗಾಗಿ ಆ ಶಿವನ ಮಂತ್ರ ಈಗ ಬೇಕು. ಹಾಗಾಗಿ ವಿಶೇಷವಾಗಿ ನಾವು ಅತೀಂದ್ರಿಯ ನಮಃ. ಅತಿ ಇಂದ್ರಿಯ, ಇಂದ್ರಿಯ ಅಂತಂದರೆ ಕಣ್ಣು ಮೂಗು ಬಾಯಿ ಗಂಟಲು ಅಲ್ವಾ,
ಅತೀಂದ್ರಿಯ ಅವನು ಎಲ್ಲವನ್ನು ಮೀರಿದಂಥವನು. ಹಾಗೆಯೇ ಓಂ ಅತೀಂದ್ರಿಯಾಯ ನಮಃ, ಅತೀಂದ್ರಿಯಾಯ ನಮಃ, ಅತಿ ಇಂದ್ರಿಯ ಅಂತಕ್ಕಂಥ ಮಂತ್ರವನ್ನು ಹೇಳ್ತಕ್ಕಂಥದ್ದು. ನಂತರದಲ್ಲಿ ಚಂದ್ರನದು ಮಂತ್ರ, ಓಂ ಚಂದ್ರಮಸೈ ನಮಃ ಅಂತಕ್ಕಂಥ ಮಂತ್ರವನ್ನು 11 ಬಾರಿ ಹೇಳ್ತಕ್ಕಂಥದ್ದು. ಹಾಗಾಗಿ ಮೊದಲು ದುರ್ಗೆ, ನಂತರ ಈಶ್ವರ, ನಂತರ ಚಂದ್ರ, ಹೀಗೆ ಮೂರು ದೇವತೆಗಳ ಏಕಕಾಲದಲ್ಲಿ ಸಂಯೋಗ ಮಾಡಿ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ನಂಬಿಕೆಯಿಂದ ಪಠನೆ ಮಾಡಿದ್ದೇ ಆದರೆ ಖಂಡಿತವಾಗಿಯೂ ನಿಮಗೆ ಇರ್ತಕ್ಕಂಥ ದೂರದೃಷ್ಟಿ, ಹತ್ತಿರದ ದೃಷ್ಟಿ, ಮಂಜಾಗ್ತಕ್ಕಂಥದ್ದು, ಕಣ್ಣಲ್ಲಿ ನೀರು ಸುರಿತಕ್ಕಂಥದ್ದು, ಅಥವಾ ಆಗಾಗ ಬೇನೆ ಅಂತ ಹೇಳ್ತೀವಿ ಉರಿ ಉರಿ ಆಗ್ತಕ್ಕಂಥದ್ದು, ಎಲ್ಲದಕ್ಕೂ ಖಂಡಿತವಾಗಿಯೂ ಭಗವಂತನ ಅನುಗ್ರಹದಿಂದ ಅದು ಆರೋಗ್ಯ ಖಂಡಿತ ಸಿಗುತ್ತೆ, ಕಣ್ಣಿಗೆ ಸಂಬಂಧಪಟ್ಟ ತೊಂದರೆಗಳು ದೂರ ಹೋಗುತ್ತೆ. ಅದರಲ್ಲಿ ಯಾವುದೇ ರೀತಿ ಒಂದಷ್ಟು ನಿಮಗೆ ಅಲ್ಲಿ ಅಸಮಾಧಾನನೂ ಬೇಡ, ಅದರ ಬಗ್ಗೆ ಸಂಶಯನೂ ಬೇಡ. ಆದರೆ ಶ್ರದ್ಧೆ ಇರಲಿ, ಭಕ್ತಿ ಇರಲಿ, ಎರಡನ್ನೂ ಮಾಡ್ತಾ ಹೋಗಿ ಶ್ರದ್ಧಾಭಕ್ತಿಯಿಂದ ನಿಮಗೆ ವಿಶೇಷವಾಗಿರ್ತಕ್ಕಂಥ ಯಾವುದೇ ತೊಂದರೆಗಳಿದ್ದು ಸಮಸ್ಯೆಗಳೇ ಪರಿಹಾರ ಖಂಡಿತ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. Click on the bell icon to watch our latest videos.